ಹಲಗೂರು. ಹಲಗೂರು ಸಮೀಪದ ಪುರದ ದೊಡ್ಡಿ ಗ್ರಾಮದ ಶನೈಶ್ವರ ದೇವಸ್ಥಾನದಲ್ಲಿ ಗರುಡಗಂಬ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಶನೈಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಡಿ ರಾಮುರವರು ಮಾತನಾಡಿ, ಹಲಗೂರು ಸಮೀಪದ ಪುರದ ದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೈಶ್ವರ ದೇವಾಲಯದ ಕಳಸ ಹಾಗೂ ಗರುಡಗಂಬ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಲಗೂರು ಗ್ರಾಮದ ಕನ್ನಡ ಗಿರೀಶ್ ಹಾಗೂ ಅಧಿಕಾರಿಗಳವರು 1,20,000 ರು ವೆಚ್ಚದಲ್ಲಿ ಹೆಚ್ಚು ಮೌಲ್ಯದಲ್ಲಿ ನಿರ್ಮಿಸಿದ್ದಾರೆ. ತೋರೆಕಾಡನಹಳ್ಳಿಯ ರಾಜೇಶ್ ರವರು ಕಳಸವನ್ನು ನಿರ್ಮಿಸಿದ್ದಾರೆ. ಕೊರೋನಾ ಇದ್ದ ಕಾರಣದಿಂದ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಶನೀಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಗರುಡಗಂಬ ಮತ್ತು ಕಳಸವನ್ನು ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ವಿಶ್ವನಾಥ್ ಪಟೇಲ್, ರಾಜಣ್ಣ, ಎಎಸ್ ದೇವರಾಜು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಗರಿ ನ್ಯೂಸ್, ಹಲಗೂರು. ನಾನು ಡಿ ರಾಮು, ಶ್ರೀ ಶನಿ ಪುರದೊಡ್ಡಿ ಗ್ರಾಮದ ಶ್ರೀ ಶನೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಾನು ತಮ್ಮಲ್ಲಿ ತಿಳಿಯಪಡಿಸಿದ್ದೇನೆ. ಅಂದರೆ ಈ ದಿವಸ ಅವರಿಗು ದಿವಸ ಭಾಳ ಶನೇಶ್ವರ ಸ್ವಾಮಿಗೆ ಒಂದು ಗರುಡಗಂಬವನ್ನು ಮತ್ತು ಕಳಸವನ್ನು ದಾನ ಮಾಡಿಕೊಟ್ಟಿರ್ತಕ್ಕಂಥವರು ಹರಗೂರು ಗ್ರಾಮದ ಗಿರೀಶ್ ರವರು ಅವರ ದಂಪತಿಗಳು 1,20,000 ರೂಪಾಯಿನ ಬೆಲೆ ಬಾಳುವಂಥ ಗರುಡಗಂಬವನ್ನು ದಾನವಾಗಿ ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ. ಹಾಗೆಯೇ ಒಂದು ಕಳಸವನ್ನು ಕೂಡ ಶನೇಶ್ವರ ದೇವಸ್ಥಾನದ ಕಳಸವನ್ನು ಕೂಡ ಶ್ರೀ ರಾಜೇಶ್ ಅವರು ಕೂಡ ತೋರೆಕಡನಹಳ್ಳಿಯವರು ಸಮರ್ಪಿಸಿದ್ದಾರೆ. ಇದನ್ನು ಭಾಳ ದಿವಸದಲ್ಲಿ ಮಾಡಬೇಕಾಗಿತ್ತು. ಕೊರೋನಾ ಇದ್ದರಿಂದಾಗಿ ನಾವು ಮುಂದೂಡ್ಕೊಂಡು ಬಂದು ಇದನ್ನು ಯಾವುದೇ ಒಂದು ಅದ್ದೂರಿಯಾಗಿ ಆಚರಿಸೋದಕ್ಕೆ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು ಅಂಥೇಳಿ ಅದಕ್ಕೋಸ್ಕರವಾಗಿ ನಾವು ಸರಳವಾಗಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯವನ್ನು ಇವತ್ತು ನೆರವೇರಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಅಂತರವಳ್ಳಿ, ದಡಮಳ್ಳಿ, ತೊರೆಕಾಡಿನಳ್ಳಿ, ಬಾಣ ಸಮುದ್ರ, ಪುರದೊಡ್ಡಿ ಈ ಮಂದಿಗಳು ಭಕ್ತಾದಿಗಳು ಬಂದಿದ್ದು ಇಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಅವರು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರು ನಮ್ಮ ಬಿಡದಿಯ ಚಂದ್ರಶೇಖರ ಸ್ವಾಮಿಗಳವರು ಕೂಡ ಬಂದು ನಿಜ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ನಾವು ಭಾಳ ಸರಳವಾಗಿ ಆಚರಿಸಿರುವುದು ನಮ್ಮೆಲ್ಲರಿಗೂ ಭಾಳ ಸಂತೋಷ ಉಂಟಾಗಿದೆ. ಅದರಿಂದ ನಾವು ಈ ಜನಗಳಿಗೆ ನಾವು ಆಭಾರಿಯಾಗಿದ್ದೆವು. ಭಾಳ ಜನ ನಮಗೆ ಅಲ್ಪ ಸ್ವಲ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಸಹಕರಿಸಿದ್ದಾರೆ. ಅವರೆಲ್ಲರೂ ಕೂಡ ನಾವು ಪ್ರಶ್ನಪರವಾಗಿ ತುಂಬ ಅಭಿನಂದನೆಗಳನ್ನು ಹೇಳ್ತೇವೆ.
ಈ ಗರಿ ನಿಮ್ಮ ಮನದಾಳದ ಗರಿ.